ಉಡುಪಿಯಲ್ಲಿ ನಡೆದ ರಾಜ್ಯ ಮಟ್ಟದ ವಾಲಿಬಾಲ್ ಮತ್ತು ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಮಂಗಳೂರು ವಕೀಲರ ಸಂಘದ ತಂಡ ಗಮನಾರ್ಹ ಸಾಧನೆ ಮಾಡಿದೆ. ವಕೀಲರ ಸಂಘದ ಪುರುಷರ ತಂಡದವರು ವಾಲಿಬಾಲ್ ಪಂದ್ಯಾಟದಲ್ಲಿ ರನ್ನರ್ ಅಪ್ ಸಾಧನೆ ಮಾಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಉಡುಪಿ ತಂಡದ ಎದುರು ತೀವ್ರ ಹಣಾಹಣಿಯ ಪೈಪೋಟಿ ನಡೆಸಿ ಒಂದು ಅಂಕಗಳಿಂದ ಪರಾಭವಗೊಂಡು ದ್ವಿತೀಯ ಸ್ಥಾನಿಯಾಗಿ ಹೊರಹೊಮ್ಮಿತು. ತಂಡದ ಪ್ರತಿಭಾನ್ವಿತ ಕುಮಾರ್ ಪುತ್ರನ್ ಉತ್ತಮ ಹೊಡೆತಗಾರ ಪುರಸ್ಕಾರಕ್ಕೆ ಪಾತ್ರರಾದರು. ಮಹಿಳಾ ತಂಡ ಕೂಡ ರನ್ನರ್ ಅಪ್ ಸಾಧನೆ ಮಾಡಿ ಗಮನ ಸೆಳೆಯಿತು. ಫೈನಲ್ ಪಂದ್ಯದಲ್ಲಿ ಉಡುಪಿ ತಂಡದ ಎದುರು ತೀವ್ರ ಹಣಾಹಣಿಯ ಪೈಪೋಟಿ ನಡೆಸಿತು. ಕೇವಲ ಒಂದು ಅಂಕಗಳಿಂದ ಪರಾಭವಗೊಂಡು ಚಾಂಪಿಯನ್ ಪಟ್ಟದಿಂದ ವಂಚಿತವಾಗಿ ದ್ವಿತೀಯ ಸ್ಥಾನಿಯಾಯಿತು. ಮಹಿಳಾ ತಂಡದ ನಿಸ್ಲೀನಾ ಪ್ರಿಯಾಡಿ ಸೋಜಾ ಉತ್ತಮ ಆಟಗಾರ್ತಿ ಗೌರವಕ್ಕೆ ಪಾತ್ರರಾದರು. ವಾಲಿಬಾಲ್ ತಂಡದ ನಾಯಕತ್ವವನ್ನು ನವೀನ್ ಕುಮಾರ್ ಎಂಜಿ ವಹಿಸಿದ್ದು, ಕುಮಾರ್ ಪುತ್ರನ್ ಆಶಿಫ್, ಪ್ರಮೋದ್ ಕೆರ್ವಾಶಿ, ಮನೋಹರ್, ಶೀತಲ್ ಕುಮಾರ್ ಜೈನ್, ಯೋಗೀಶ್ ಮೊದಲಾದವರು ತಂಡದ ಸದಸ್ಯರಾಗಿದ್ದರು. ಮಹಿಳಾ ತಂಡದ ನಾಯಕತ್ವವನ್ನು ಜೀಟಾ ಮರಿಯಾ ಡಿಸೋಜಾ ವಹಿಸಿದ್ರು. ತಂಡದಲ್ಲಿ ನೆಸ್ಲಿನಾ ಪ್ರಿಯಾ ಡಿಸೋಜಾ, ಲೇಖನಾ, ಸುಪ್ರಿಯಾ, ದೀಕ್ಷಿತಾ, ನಿಶಿತ್ ಲೋಬೋ ಮೊದಲಾದವರು ತಂಡದ ಸದಸ್ಯರಾಗಿದ್ದರು. ದ್ವಿತೀಯ ಸ್ಥಾನಿಯಾಗಿ ಗೆದ್ದ ಪುರುಷ ಹಾಗೂ ಮಹಿಳಾ ತಂಡಕ್ಕೆ ಮಂಗಳೂರು ವಕೀಲರ ಸಂಘ ಅಭಿನಂದನೆ ಸಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, 24/7 ಮಂಗಳೂರು.